ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಜನತಾ ಕರ್ಫ್ಯೂ ಟೈಟ್. ಮಂಗಳೂರು ನಗರದಾದ್ಯಂತ ಕಮಿಷನರ್ ಶಶಿಕುಮಾರ್ ರೌಂಡ್ಸ್ ಹೊಡಿತಿದ್ದಾರೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಚೆಕ್ ಪೋಸ್ಟ್ಗಳಿಗೆ ಭೇಟಿ ನೀಡಿದ್ದಾರೆ. ರೂಲ್ಸ್ ಫಾಲೋ ಆಗ್ತಾ ಇದೆಯಾ ಇಲ್ಲ ಅನ್ನೋದರ ಪರಿಶೀಲನೆಯನ್ನ ಮಾಡಿದ್ದಾರೆ ಕಮಿಷನರ್. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ದಿನೇ ದಿನೇ ಸೋಂಕು ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ಕಮಿಷನರ್ ಕೂಡ ಅಲರ್ಟ್ ಆಗಿದ್ದಾರೆ. ನಗರದಾದ್ಯಂತ ರೌಂಡ್ ಹೊಡಿತಿದ್ದಾರೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಚೆಕ್ ಪೋಸ್ಟ್ಗಳಿಗೆ ಭೇಟಿ ಕೊಟ್ಟರು, ಪರಿಶೀಲನೆ ಮಾಡಿದ್ರು. ಅಗತ್ಯ ವಸ್ತುಗಳನ್ನು 9 ಗಂಟೆಯ ಒಳಗೇನೆ ಕೊಂಡುಕೊಳ್ಳಬೇಕು. 10 ಗಂಟೆ ಅಲ್ಲ, 10 ಗಂಟೆಯ ಒಳಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹೋಗ್ಬಿಡಬೇಕು. ಆದರೆ ಜನ ಮಾತ್ರ ಅನಗತ್ಯವಾಗಿ ಓಡಾಟ ನಡೆಸ್ತಿದ್ದಾರೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ನಿಯಮ ಉಲ್ಲಂಘಿಸಿದ ವಾಹನಗಳನ್ನು ತಕ್ಷಣವೇ ಸೀಸ್ ಮಾಡಲಾಗ್ತಾ ಇದೆ. ಅಗತ್ಯ ವಸ್ತುಗಳನ್ನು 9 ಗಂಟೆಯ ಒಳಗೆ ಕೊಂಡುಕೊಳ್ಳಬೇಕು. ಜನರು ಮಾತ್ರ ಅನಗತ್ಯವಾಗಿ ಓಡಾಟ ಮಾಡುತ್ತಿದ್ದಾರೆ. ನಿಯಮ ಉಲ್ಲಂಘಿಸಿದ ವಾಹನಗಳನ್ನು ಸೀಸ್ ಮಾಡ್ತಾ ಇದ್ದೇವೆ ಅಂತ ಕೂಡ ಹೇಳಿದ್ದಾರೆ ಶಶಿಕುಮಾರ್. ನಮ್ಮ ಪ್ರತಿನಿಧಿ ಭರತರಾಜ್ ಕಮಿಷನರ್ ಅವರನ್ನೇ ಮಾತನಾಡಿಸ್ತಾರೆ, ಏನ್ ಹೇಳ್ತಾರೆ ಕೇಳಿ. ಈಗಾಗಲೇ ಮಂಗಳೂರಿನಲ್ಲಿ ಟೈಟ್ ಜನತಾ ಕರ್ಫ್ಯೂ ಜಾರಿಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರು ಫೀಲ್ಡ್ಗಳಿದ್ದಾರೆ. 10 ಗಂಟೆ ನಂತರ ಯಾವುದೇ ವಾಹನಗಳು ಕೂಡ ರಸ್ತೆಗಳಲ್ಲಿ ಓಡಾಡಬಾರದು, ಅನಗತ್ಯ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಯಾವುದು ಕೂಡ ಇರಬಾರ್ದು ಅನ್ನುವಂಥ ಸೂಚನೆಗಳನ್ನು ಕೊಡಲಾಗಿದೆ. ಇದು ಮಂಗಳೂರಿನ ಏನು ಕೂಲೂರು ನ್ಯಾಷನಲ್ ಹೈವೇ ಏನಿದೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದರೆ ಸಾಕಷ್ಟು ವಾಹನಗಳು ಹೋಗ್ತಾ ಇದೆ. ಯಾಕಂದರೆ ಪೊಲೀಸರು ಕೊಟ್ಟಿರುವಂಥ ಸೂಚನೆಗಳ ಪ್ರಕಾರ 9 ಗಂಟೆಗೆ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಬೇಕು. ಆನಂತರ ಆ ಒಂದು ಗಂಟೆ ಅವಧಿಯಲ್ಲಿ 10 ಗಂಟೆಯ ಒಳಗಾಗಿ ಎಲ್ಲರೂ ಕೂಡ ಮಂಗಳೂರು ನಗರದಿಂದ ಎಕ್ಸಿಟ್ ಆಗಬೇಕು ಅನ್ನುವಂಥ ಸೂಚನೆ ಕೊಟ್ಟಿದ್ರು. ಆದರೂ ಕೂಡ ಸಾಕಷ್ಟು ಜನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕೊಟ್ಟಿರುವಂಥ ಸೂಚನೆಗಳನ್ನು ಮೀರಿಯೂ ಕೂಡ ಸಾಕಷ್ಟು ಕಡೆಗಳಲ್ಲಿ ವಾಹನಗಳು ಸಂಚರಿಸ್ತಾ ಇದೆ. ಅಂಥ ವಾಹನಗಳನ್ನು ಸೀಸ್ ಮಾಡಲಾಗ್ತಾ ಇದೆ. ಸ್ವತಃ ಮಂಗಳೂರು ಕಮಿಷನರ್ ಶಶಿಕುಮಾರ್ ಅವರೇ ಒಂದು ಫೀಲ್ಡ್ನಲ್ಲಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲ ಏನು ಪ್ರಮುಖ ಚೆಕ್ ಪೋಸ್ಟ್ಗಳಿದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇನ್ನು ಕಮಿಷನರ್ ಇದ್ದಾರೆ, ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ. ಸರಿಗ ಯಾವ ರೀತಿ ಇಲ್ಲಿ ಕಾರ್ಯಾಚರಣೆಗಳಾಗ್ತಾ ಇದೆ ಸರ್, 10 ಗಂಟೆ ನಂತರ ಕೂಡ ವಾಹನಗಳು ಹೋಗ್ತಾ ಇದೆ, ಅದನ್ನು ಯಾವ ರೀತಿ ಸೀಸ್ ಮಾಡ್ತಾ ಇದೆ? ಈಗ ಜಿಲ್ಲಾಡಳಿತ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಜಾರಿಗೆ ಬರೋ ರೀತಿಯಲ್ಲಿ ಒಂದು ಆದೇಶ ಮಾಡಿದೆ. 9 ಗಂಟೆಗೆ ಅಗತ್ಯ ಸೇವೆಗಳೇನಿದೆ, ಎಸೆನ್ಷಿಯಲ್ ಸರ್ವಿಸಸ್ಸು, ಅಂಗಡಿ ಮುಗ್ಗಟ್ಟುಗಳು, ಅವೆಲ್ಲ ಕ್ಲೋಸ್ ಮಾಡಬೇಕು ಅಂತಂದು ಒಂದು ಆದೇಶ ಮಾಡಿದೆ ಹೊಸದಾಗಿ. ಅದಲ್ಲದೆ ವೀಕೆಂಡಲ್ಲಿ ಕೂಡ ಯಾವ ರೀತಿ ಇರಬೇಕು ಅನ್ನೋದೊಂದು ಸೂಚನೆ ಕೊಟ್ಟಿದೆ. ಇಷ್ಟಾಗಿಯೂ ನಿನ್ನೆ ಒಂದು ಜಿಲ್ಲಾಡಳಿತದ ಸಭೆ, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳ ಜೊತೆ ನಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ವೈಲೇಷನ್ಸ್ ಆಗ್ತಿರುವಂಥದ್ದು, ಹೆಚ್ಚೆಚ್ಚು ವಾಹನಗಳು ಓಡಾಡ್ತಿರುವಂಥದ್ದು ಭಾಳ ಗಂಭೀರವಾಗಿ ಅದ್ರ ಬಗ್ಗೆ ಚರ್ಚೆ ಆಯಿತು. ಹಂಗಾಗಿ ಅದರ ನಿಟ್ಟಿನಲ್ಲಿ ನಿನ್ನೆ ರಾತ್ರಿಯಿಂದ ನಾವು ಕಾರ್ಯಾಚರಣೆ ಮಾಡಿದ್ದೀವಿ. ಸಾಕಷ್ಟು ಜನ ತುಂಬ ಸಣ್ಣ ಸಣ್ಣ ಕಾರಣಗಳಿಟ್ಕೊಂಡು, ಜನಿವು ನಿಲ್ದಿರುವಂಥ ಕಾರಣಗಳಿಟ್ಕೊಂಡು ಓಡಾಟ ಮಾಡ್ತಿರುವಂಥದ್ದು ಕಂಡು ಬಂದಿದೆ. ಹಂಗಿದ್ದಾಗ ಯಾವ್ಯಾವ ಇದ್ದಾವೆ ಎಲ್ಲವನ್ನು ಸೀಸ್ ಮಾಡಿ, ವೆಹಿಕಲ್ ಸೀಸ್ ಮಾಡುವಂಥದ್ದು ಮತ್ತು ಎಲ್ಲೆಲ್ಲಿ ವೈಲೇಷನ್ಸ್ ಕಂಡು ಬರುತ್ತೆ ಅಲ್ಲಿ ಪ್ರಕರಣ ದಾಖಲು ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಏನು ಎಚ್ಚರಿಕೆ ಕೊಡ್ತೀರಾ ಸರ್? ಅಂದರೆ ಕಳೆದ ಬಾರಿ ಕೂಡ ಇದೇ ರೀತಿ ವಾರ್ನಿಂಗ್ ಕೊಟ್ಟಾಗಲೂ ಸಹಜವಾಗಿ ಫೀಲ್ಡಿಗೆ ರಸ್ತೆಗಿಳಿದಿದ್ರು ಸಾಕಷ್ಟು ಜನ. ಈ ಬಾರಿ ಆ ಕಡಕ್ಕು ರೂಲ್ಸ್ಗಳು ಯಾವ ರೀತಿಯಾಗಿ ಜನರ ಮೇಲೆ ಹೇರಿಕೆ ಆಗುತ್ತೆ? ಇಲ್ಲ ನೋಡಿ, ರೂಲ್ಸ್ ಏನಿದೆ, ಗೈಡ್ಲೈನ್ಸ್ ಏನಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಗೊತ್ತಿಲ್ಲದೆ ಏನೋ ವೈಲೇಷನ್ನು ಆಗ್ತಾಯಿದೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅವಕಾಶ ಸಿಕ್ಕರೆ ನೋಡೋಣ, ಹೋಗಿ ಬಂದ್ಬಿಡೋಣ, ಸುತ್ತಾಡೋಣ ಅನ್ನೋದು ಜಾಸ್ತಿ. ಮತ್ತು ಈ ಹಣ್ಣು ತರಕಾರಿ ಆಮೇಲೆ ಹಾಲು ಮೀನು ಮತ್ತು ಮೆಡಿಸಿನ್ ತೊಗೊಳೋಂಥದ್ದು ಅಟ್ಲೀಸ್ಟ್ ಮಂಗಳೂರು ನಗರದಲ್ಲಿ ಪ್ರತಿಯೊಬ್ಬರು ವಾಕಬಲ್ ಡಿಸ್ಟೆನ್ಸಲ್ಲಿ ಹೋಗಿ ತೊಗೊಂಬರ್ಬೋದು, ಎಲ್ಲರೂ ನಡ್ಕೊಂಡೋಗಿ ತೊಗೊಂಬರ್ಬೋದು. ಆದರೆ ಪ್ರತಿಯೊಬ್ಬರು ಆ ಒಂದು ಸಡಿಲಿಕೆ ಕೊಟ್ಟಿರುವಂಥ ಸಮಯದಲ್ಲಿ ಹೊರಗಡೆ ಸುತ್ತಾಡ್ಲಿಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ. ಸಂಬಂಧಿಕರ ಮನೆಗಳಿಗೆ ಹೋಗೋದು, ರಿಲೇಷನ್ಸ್ ಮನೆಗಳಿಗೆ ಹೋಗೋದು, ಇಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಊರಿದ್ರೆ ಹೋಗಿ ಬರೋದು, ಹೊಲಕ್ಕೆ ಹೋಗಬೇಕು, ತೋಟಕ್ಕೆ ಹೋಗಬೇಕು ಅಂತ ಕೆಲವರು ಬರ್ತಾರೆ. ಈ ಥರ ಎಲ್ಲ ವೈಲೇಷನ್ಸ್ ಮಾಡ್ಬೋದು. ಇದು ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನೋಂಥದ್ದು, ಇದೇನು ಟ್ರಾನ್ಸ್ಮಿಷನ್ ಚೈನ್ ಇದೆ, ಆ ಚೈನ್ನ ಬ್ರೇಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋಂಥದ್ದು, ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಮತ್ತಿಲ್ಲಿ ನೋಡಿ, ಈ ಯಾರೋ ಹಳ್ಳಿಗಾಡುಗಳಿಂದ ಬಂದಿರೋಂಥವ್ರು, ಅನಕ್ಷರಸ್ಥರು ಅಥವಾ ಪ್ರಜ್ಞಾವಂತಿಕೆ ಇಲ್ದಿರೋವಂಥವ್ರ ಕಡೆಯಿಂದ ಹೆಚ್ಚಿಗೆ ವೈಲೇಷನ್ ಆಗ್ತಾ ಇಲ್ಲ, ಯಾಕಂದರೆ ಅವ್ರಿಗೆಲ್ಲ ಭಯ ಇದೆ ಏನಾಗ್ಬಿಡುತ್ತೋ ಅಂತಂದು, ಅವ್ರ ಎಚ್ಚರಿಕೆಯಲ್ಲಿ ಅವರಿದ್ದಾರೆ. ಆದರೆ ಎಲ್ಲ ತಿಳಿದಿರೋವಂಥವ್ರು ಈ ಥರ ವೈಲೇಷನ್ಸ್ ಮಾಡ್ತಿರೋಂಥದ್ದು ತುಂಬ ವಿಷಾದನೀಯ ಅಂತ ಹೇಳಿ. ಎಸ್, ಒಟ್ಟಾರಿಯಾಗಿ ಏನಂದರೆ ಮೊನ್ನೆಯಿಂದ ಅವಕಾಶ ಕೊಡಲಾಗಿತ್ತು, ಅದನ್ನು ಮಂಗಳೂರಿನ ಕೆಲವರು ಅದನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಸಾಕಷ್ಟು ಕಡೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ಅವತ್ತು ಕೂಡ ಹಾಕಿತ್ತು, ತಪಾಸಣೆ ಕೂಡ ಮಾಡಿಸಿತ್ತು. ಆದರೆ ಈಗಿನಿಂದ ಏನಾಗ್ತಾ ಇದೆ ಅಂದರೆ ಸಂಪೂರ್ಣವಾಗಿ ವಾಹನಗಳನ್ನು ಸೀಸ್ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದಾರೆ. ಕಮಿಷನರ್ ಅವರೇ ಸ್ವತಃ ಫೀಲ್ಡ್ಗಳಿದ್ದಾರೆ, ಎಲ್ಲ ಪ್ರಮುಖ ಚೆಕ್ ಪೋಸ್ಟ್ಗಳಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ಈ ಮೂಲಕ ಮಂಗಳೂರಿನಲ್ಲಿ ಇವತ್ತಿನಿಂದ ಟೈಟ್ ಕರ್ಫ್ಯೂ ರೂಲ್ಸ್ಗಳು ಜಾರಿಗೆ ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು.
ದಕ್ಷಿಣ ಕನ್ನಡದಲ್ಲಿ ನಿಜಕ್ಕೂ ಕೂಡ ಇವತ್ತಿನಿಂದ ಟೈಟ್ ಜನತಾ ಕರ್ಫ್ಯೂ ಅನ್ನು ಮಾಡಲಾಗ್ತಾ ಇರುವಂತದ್ದು. ಜನ ಸುಖ ಸುಮ್ಮನೆ ರಸ್ತೆಯಲ್ಲಿ ಓಡಾಡ್ತಾ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ಕಮಿಷನರ್ ಕೂಡ ಅಲರ್ಟ್ ಆಗಿದ್ದಾರೆ, ಜೊತೆಗೆ ಸೋಂಕು ಕೂಡ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಸ್ವತಃ ಕಮಿಷನರ್ ಅವರೇ ಇವತ್ತು ರೌಂಡ್ಸ್ ಹೊಡೆದಿದ್ದಾರೆ, ಚೆಕ್ ಪೋಸ್ಟ್ ಗಳಲ್ಲಿ ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ. ಜನರು ಅನಗತ್ಯವಾಗಿ ಓಡಾಡಿದ್ರೆ ಅಂಥವರ ವಾಹನವನ್ನ ಸೀಸ್ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ಖಡಕ್ ವಾರ್ನ್ ಕೊಟ್ಟಿದ್ದಾರೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಟೈಟ್ ಜನತಾ ಕರ್ಫ್ಯೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.